ಕಲಬುರಗಿಯಲ್ಲಿ ಬಾಗಿಲು ಬಂದಾಗಲಿವೆ ಏಳು ಇಂದಿರಾ ಕ್ಯಾಂಟೀನ್ಗಳು ಕಲಬುರಗಿ ನಗರದ ವಿವಿಧ ಬಡಾವಣೆಯಲ್ಲಿರುವ ಇಂದಿರಾ ಕ್ಯಾಂಟೀನ್ಗಳು ಬಂದಾಗಲಿವೆ ಬಡವರು ಜೊತೆಗೆ ಹಸಿದವರು ಕಾರ್ಮಿಕರ ಹೊಟ್ಟೆಯನ್ನು ತುಂಬಿಸುತ್ತಾ ಇದ್ದಂತ ಇಂದಿರಾ ಕ್ಯಾಂಟೀನ್ಗಳಿಗೆ ಇದೀಗ ಬೀಗ ಜಡಿಯುವಂತ ಸಂದರ್ಭ ಕ್ಯಾಂಟೀನ್ ನಿರ್ವಹಣೆಗೆ ನೀಡಬೇಕಾದ ಹಣ ಕೊಡದೇ ಇರೋದ್ರಿಂದ ಬೀಗ ಜಡಿಯೋ ಪ್ಲಾನ್ 30 ತಿಂಗಳಿನಿಂದ ಹಣ ಬಾಕಿ ಉಳಿಸಿಕೊಂಡಿದೆ ಕಲಬುರಗಿ ಮಹಾನಗರಪಾಲಿಕೆ 7 ಕೋಟಿಗೂ ಅಧಿಕ ಹಣ ಬಾಕಿ ಉಳಿಸಿಕೊಂಡಿರೋ ಮಹಾನಗರಪಾಲಿಕೆ ಹಣ ಬಿಡುಗಡೆ ಮಾಡದ ಹಿನ್ನೆಲೆ ಇಂದಿರಾ ಕ್ಯಾಂಟೀನ್ ನಡೆಸಲು ಆಗದೇ ಇರೋದ್ರಿಂದ ಬೀಗ ಹಾಕೋದಕ್ಕೆ ಈಗ ತೀರ್ಮಾನಿಸಲಾಗಿದೆ ಇಂದಿರಾ ಕ್ಯಾಂಟೀನ್ ನಲ್ಲಿ ಕೆಲಸ ಮಾಡುತ್ತಿರೋ ಸಿಬ್ಬಂದಿ ಗೋಳಾಟ ಹೇಳತೀರದಾಗಿದೆ 30 ತಿಂಗಳಿನಿಂದ ಬಾಕಿ ಇದೆ ಹಣ ಸಂಬಳವಿಲ್ಲದೆ ಆರ್ಥಿಕ ಸಂಕಷ್ಟ ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸಿಲ್ಕಿರೋ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಜಾರಿಗೆ ತರಲಾಗಿದ್ದ ಇಂದಿರಾ ಕ್ಯಾಂಟೀನ್ ಯೋಜನೆ 30 ತಿಂಗಳಿಂದ ಹಣ ಪಾವತಿಸಿಲ್ಲ ಅಲ್ಲಿ ಕೆಲಸ ಮಾಡುವಂತವರಿಗೆ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿ ಸಂಬಳವಿಲ್ಲದೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇಂದಿರಾ ಕ್ಯಾಂಟೀನ್ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗ ಜಾರಿ ತಂದಂತ ಯೋಜನೆ ಇದು ಬಡವರು ಇರ್ತಾರೆ ಕೂಲಿ ಕಾರ್ಮಿಕರು ಇರ್ತಾರೆ ಹೋಟೆಲ್ ಅಲ್ಲಿ ಹೋಗಿ 50 100 ಕೊಟ್ಟು ತಿನ್ನೋದಿಕ್ಕಾಗಲ್ಲ ಅಂತವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಆ ಒಂದು ಯೋಜನೆ ಅಡಿಯಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನು ಆರಂಭಿಸುತ್ತಾರೆ ಆದರೆ ಕಲಬುರಗಿಯಲ್ಲಿ ವಿವಿಧ ಬಡಾವಣೆಗಳಲ್ಲಿ ಒಟ್ಟು 7 ಇಂದಿರಾ ಕ್ಯಾಂಟೀನ್ ಗಳಿವೆ ಅಲ್ಲಿ ಕೆಲಸ ಮಾಡುವಂತವರಿಗೆ ಅಲ್ಲಿನ ಸಿಬ್ಬಂದಿಗಳಿಗೆ 30 ತಿಂಗಳಿಂದ ಸಂಬಳ ಕೊಟ್ಟಿಲ್ಲವಂತೆ ಹೇಗೆ ಕೆಲಸ ಮಾಡಬೇಕು ಅಲ್ಲಿ ಕೆಲಸಕ್ಕೆ ಹೋಗೋರು ಕೂಡ ಕೂಲಿ ಕಾರ್ಮಿಕರ ಅಲ್ಲಿ ಇಲ್ಲಿ ಕೂಲಿ ಮಾಡೋರು ಕೂಲಿ ಮಾಡೋದ್ರ ಬಂದು ಹೋಗಿ ಇಂದಿರಾ ಕ್ಯಾಂಟೀನ್ ಅಲ್ಲಿ ಕೆಲಸ ಮಾಡೋಣ ಬಿಡು ಅಂತ ಹೋಗಿ ಮಾಡ್ತಿರ್ತಾರೆ ಅಂತವರಿಗೆ 30 ತಿಂಗಳಿಂದ ಸಂಬಳ ಇಲ್ಲ ಅಂದ್ರೆ ಸಂಬಳ ಇಲ್ಲದೆ ಫ್ರೀಯಾಗಿ ಕೆಲಸ ಮಾಡೋದಕ್ಕಾಗುತ್ತಾ ಸಿದ್ದರಾಮಯ್ಯನವರು ಸರ್ಕಾರದಲ್ಲಿದ್ದಾಗ ಅಧಿಕಾರದಲ್ಲಿದ್ದಾಗ ಈ ಒಂದು ಯೋಜನೆಯನ್ನ ತಂದಿದ್ರು ಹೀಗಾಗಿ 7 ಕೋಟಿ ಹಣ ಬಾಕಿ ಉಳಿಸಿಕೊಂಡಿದೆ ಮಹಾನಗರಪಾಲಿಕೆ 5 10 ರೂಪಾಯಿಗೆ ಇಲ್ಲಿ ಸಿಗ್ತಿತ್ತು ಈಗ ಹೊರಗಡೆ ಹೋಗಬೇಕಂದ್ರೆ ಒಂದು 50 100 ರೂಪಾಯಿ ಬೇಕೇ ಬೇಕು ಈಗ ಇದು ಬಂದ ಮಾಡ್ರೆ ಈಗ ಎಲ್ಲ ಬಡವರು ತಿಪ್ಪಲ್ಲ ಒಬ್ಬರ ಬಲ್ ದುಡ್ಡು ಇರ್ತದೋ ಒಬ್ಬರ ಬಲ್ ದುಡ್ಡು ಇರಲ್ಲ ಒಂದು 10 ರೂಪಾಯಿ ಇದ್ರ ಬೇಲಿ ತಿನ್ನಬಹುದು ಹೊರಗಡೆ ಹೋದ್ರೆ ಮಕ್ಕಳ ಹೈರಾಣಿ ಇದೊಂದು ಬಂದ್ ಮಾಡಿಸ್ಬೇಕು ಅವ್ರಿಗೆ ಸ್ವಲ್ಪ ನೋಡ್ರಿ ಗವರ್ಮೆಂಟ್ ಕಡೆಗೆ ಅವ್ರಿಗೆ ಸಂಬಳ ಕೊಡ್ಸ್ರಿ ಎಲ್ಲ ಓಕೆ ಮಾಡ್ಸ್ರಿ ಇದು ಅವ್ರು ಏನು ಕೇಳ್ತಾರ ಅದು ಬಡವ್ರಿಗೆ ಇದು ಮಾಡ್ಸ್ರಿ ಬಡವ್ರ ಅನುಕೂಲ ಮಾಡ್ಸ್ರಿ ಇದು ಇದು ಬಂದ್ ಮಾಡ್ರೆ ಬಡವ್ರು ಎಲ್ಲಿಗೆ ಹೋಗ್ಬೇಕು ಇದು ಹೊರಗಡೆ ಒಬ್ಬರ ಬಲ್ಲಿ ದುಡ್ಡು ಇರ್ತದ ದುಡ್ಡು ಇರಲ್ಲ 5 ರೂಪಾಯಿ ಬಂದ್ರು ಎಷ್ಟೋ ಒಂದು ಒಂದು 6 ತಾಸು ಇರ್ತಾರೆ ಮನುಷ್ಯ ಆರು ತಾಸು ಇರ್ತದೆ ಅಲ್ಲ 5 ಸಿಗಲ್ಲ ರೊಕ್ಕ ಅಂದ್ರೆ ಗೌರ್ಮೆಂಟ್ ಅವ್ರ ಬೇರೆ ಸಂಬಳ ಕೊಡ್ರಿ ಅವ್ರಿಗೆ ಇದು ಬಂದ್ ಮಾಡಿಸ್ಬೇಡ್ರಿ ದಯವಿಡ್ಸ್ ರೀ ಧನ್ಯವಾದ ಒಂದು 5 10 ರೂಪಾಯಿಗೆ ಇಲ್ಲಿ ಸಿಗ್ತಿತ್ತು ಈಗ ಹೊರಗಡೆ ಹೋಗ್ಬೇಕಂದ್ರೆ ಒಂದು 50 100 ರೂಪಾಯಿ ಬೇಕೇ ಬೇಕು ಈಗ ಇದು ಬಂದ್ ಮಾಡ್ರೆ ಈಗ ಎಲ್ಲ ಬಡವರು ತಿಪ್ಪಲ್ಲ ಒಬ್ಬರ ಬಲ್ಲಿ ದುಡ್ಡು ಇರ್ತದ ಒಬ್ಬರ ಬಲ್ಲಿ ದುಡ್ಡು ಇರಲ್ಲ ಒಂದು 10 ರೂಪಾಯಿ ಇದ್ರ ಬೇಲಿ ತಿನ್ಬಹುದು ಹೊರಗಡೆ ಹೋದ್ರೆ ಮಕ್ಕಳ ಹೈರಾಣಿ ಇದೊಂದು ಬಂದ್ ಮಾಡಿಸ್ಬೇಡ್ರಿ ಅವ್ರಿಗೆ ಸ್ವಲ್ಪ ನೋಡ್ರಿ ಗವರ್ಮೆಂಟ್ ಕಡೆಗೆ ಅವ್ರಿಗೆ ಸಂಬಳ ಇಸಿನು ಪವರ್ ಟಿವಿ ಜೊತೆ ಮಾತನಾಡೋದಕ್ಕೆ ಇಂದಿರಾ ಕ್ಯಾಂಟೀನ್ ಅಡುಗೆ ಸಹಾಯಕ ಶಿವು ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ನಾವು ನೋಡ್ತಿದ್ದೀವಿ 7 ಇಂದಿರಾ ಕ್ಯಾಂಟೀನ್ಗಳಲ್ಲಿ 30 ತಿಂಗಳಿಂದ ಸಂಬಳ ಇಲ್ಲ ಅಂತ ಸೊ ಮೊದಲಿಗೆ ಎಷ್ಟು ತಿಂಗಳಿಂದ ಸಂಬಳ ಇಲ್ಲ ನಿಮಗೆ ಏನು ಹೇಳ್ತಿದ್ದಾರೆ ಅಧಿಕಾರಿಗಳು ಅಂತ ಅಧಿಕಾರಿಗಳು ನಾವು ಕೊಟ್ಟಿದ್ದೆ ಮೇಡಮ್ ಆದರೆ ತಿಳಿಸ್ತಿದ್ದೇವೆ ನಮ್ಮಲ್ಲಿ ಕೂಡ ನಮಗೂ ತೊಂದರೆ ಇದೆ ನಾವು ಗವರ್ಮೆಂಟ್ಗೆ ಲೆಟರ್ ಬರೆದಿದ್ದೇವೆ ನಿಮಗೆ ಮಾಡ್ತೇವೆ ಅಂತ ಆಶ್ವಾಸನೆ ಮಾಡಿದ್ದಾರೆ ಆದ್ರೆ ನಮ್ಗೆ ಇಲ್ಲಿ ಅವ್ರ ದೃಷ್ಟಿಗೆ ತಂದೇನೆ ಸುಮಾರಿಗೆ ಒಂದು ಈ ಫಾಲೋ ಅಪ್ ಅನ್ನೋದು ಸುಮಾರು ಒಂದು 7-8 ತಿಂಗಳಿಂದ ಅವ್ರಿಗೆ ನಾವು ಫಾಲೋ ಅಪ್ ಮಾಡ್ತಿದ್ದೇವೆ ಅವ್ರು ಹೇಳೋದು ತಮ್ಮ ಸಮಸ್ಯೆ ಅವ್ರು ಹೇಳ್ತಾ ಇದಾರೆ ನಮ್ ಸಮಸ್ಯೆ ಯಾರು ಹೇಳ್ಕೊಳ್ಬೇಕು ಮೇಡಮ್ ಈಗ ಅವ್ರಿಗೂ ನಾವು ಏನನ್ನ ಹಾಕಾಗಲ್ಲ ಹಾಗಂತೇಳಿ ನಾವು ಯಾರನ್ನು ಇದು ಮಾಡಕ್ ನಾವು ತಯಾರಾಗಿಲ್ಲ ನಮಗೆ ತೊಂದರೆ ಆಗಿದೆ ಪ್ರೆಸೆಂಟ್ ಏನಂದ್ರೆ ನಮಗೆ ತೊಂದರೆ ಆಗಿದೆ ಇವಾಗ ಅವ್ರು ಹೇಳೋದು ತಮ್ಮ ತೊಂದರೆ ಅವ್ರು ಹೇಳ್ತಾ ಇದಾರೆ ಇಲ್ಲಿ ನಮ್ಗೆ ತೊಂದರೆ ಆಗಿದೆ ನಮ್ ಸರ್ಗಳ ನಿಮ್ಗೆ ಮೇಡಮ್ ಮಹಾನಗರ ಪಾಲಿಕೆಯವರು ಸಂಬಳ ಕೇಳಿದ್ದಕ್ಕೆ ಏನ್ ಹೇಳ್ತಿದ್ದಾರೆ ಅವರು
ಇಲ್ಲ ಸಂಬಳ ಅಂತಲ್ಲ ಅದು ಏನಂದ್ರೆ ಬಿಲ್ ಆಗ್ತಾ ಇಲ್ಲ ಬಿಲ್ಗಳು ಆಗ್ತಾ ಇಲ್ಲ ಸಂಬಳ ನಮ್ಮ ಮಾಲಕರ ನಮ್ಮ ಓನರ್ ನಮ್ಮ ಕಂಪನಿ ನಮಗೆ ಕೊಡ್ತದೆ ಮಹಾನಗರ ಪಾಲಿಕೆ ಅವರು ಏನಂದ್ರೆ ನಿಮಗೆ ಸಹಾಯದ ಬಿಲ್ ಪ್ರೊಸೆಸ್ ಮಾಡ್ಲಿಕ್ಕೆ ಬಿಲ್ ನಿಮಗೆ ಪಾಸ್ ಮಾಡ್ಲಿಕ್ಕೆ ನಮ್ಮಲ್ಲಿ ದುಡ್ಡು ಇಲ್ಲ ಅಂತ ಹೇಳಿದ್ರು ಅವರು ಓಕೆ ಬಿಲ್ ಪಾಸ್ ಮಾಡೋದಕ್ಕೆ ಮಹಾನಗರ ಪಾಲಿಕೆಯಲ್ಲಿ ದುಡ್ಡು ಇಲ್ಲ ಹಂಗ ಕೊಡ್ತಿಲ್ಲ ಅಂತ ಹೇಳ್ತಿದ್ದಾರೆ ಇಂದ್ರಾ ಕ್ಯಾಂಟೀನ್ ಬಂದಿದ್ದು ಸಿದ್ದರಾಮಯ್ಯನವರ ಅವಧಿಯಲ್ಲಿ ಅವರ ಗಮನಕ್ಕೆ ಏನಾದರೂ ಬಂದಿದ್ಯಾ ಇದು ನಮ್ಗೆ ನೋಡಿ ಮೇಡಮ್ ಯಾಕಂದ್ರೆ ಅವ್ರ ಗಮನಕ್ಕೆ ಆಲ್ರೆಡಿ ಸರ್ಕಾರ ಇಶ್ಯೂ ಆಗಿದೆ ಅಂತ ಮೇಡಮ್ ಈ ಬಗ್ಗೆ ಯಾಕಂತಂದ್ರೆ ಅದು ಅವ್ರಿಗೆ ಬಿಟ್ಟದ್ದು ಆ ಸಮಯದಲ್ಲಿ ನಮಗೆ ಈ ಪ್ರಾಬ್ಲಮ್ 30 ತಿಂಗಳಿಂದ ಮತ್ತೆ ಅವ್ರ ದೃಷ್ಟಿಗೆ ಹೋಗಿದೆ ಇಲ್ಲೋ ಗೊತ್ತಿಲ್ಲ ಎಷ್ಟೋ ಸಾರಿ ಕೂಡ ಬಂದ್ ಈಗ ಏನಂದ್ರೆ ಜನರಿಗೆ ಇದು ಅನುಕೂಲ ಆಗ್ತಾ ಇದೆ ಹಂಗಾಗಿನೇ ಈ ದೃಷ್ಟಿಯಿಂದ ಮತ್ತೆ ಎಲ್ಲರೂ ಅವ್ರ ಗಮನದಲ್ಲಿ ಕೂಡ ಇದೆ ಅದು ಈ ನಿರ್ಣಯ ಯಾವ್ದು ಒಳ್ಳೇದು ಯಾವ್ದು ಸರಿ ಯಾವ್ದು ಕರೆಕ್ಟ್ ಅನ್ನೋದು ಮತ್ತೆ ಸರ್ಕಾರನೇ ನಿರ್ಣಯ ಮಾಡುವಾಗ ಇದು ಈ ರೀತಿ ನಿಂತ್ಬಿಟ್ಟಿದೆ ಫಸ್ಟ್ ಪ್ರೆಸೆಂಟ್ ಅಂದ್ರೆ ಕೊಡ್ಲಿಕ್ಕೆ ಹಣ ಇಲ್ಲದೆ ಇರುವಾಗ ಯಾರಿಗೇನು ಮಾಡೋಕ್ಕಾಗುತ್ತೆ ನಾವು ನಿಸ್ಸಹಾಯಕ ಆಗ್ಬಿಟ್ಟದ ಕೊಂಡು ತುಂಬ ಮಾಡೋ ಪರಿಸ್ಥಿತಿಯಲ್ಲಿ ನಮ್ಮಲ್ಲಿ ಸುಮಾರು ಒಂದು 40-50 ಜನ ಕೆಲಸ ಮಾಡ್ತಾರೆ ಅವ್ರಿಗೇನೆ ಸುಮಾರು 5-6 ತಿಂಗಳಿಂದ ಸಂಬಳ ಇಲ್ಲ ಗ್ಯಾಸ್ನವ್ರಿಗೆ ಕೊಡ್ಬೇಕು ತರಕಾರಿಯವ್ರಿಗೆ ಕೊಡ್ಬೇಕು ಕಿರಾಣಿಯವ್ರಿಗೆ ಕೊಡ್ಬೇಕು ಈಗ ಅವರೆಲ್ಲ ನಿಲ್ಸ್ಬಿಟ್ಟಿದಾರೆ ನಾವು ಅವ್ರಿಗೆ ನಮ್ ಇಲ್ಲಿ 5-10 ರೂಪಾಯಿಗೆ ಗ್ಯಾಸ್ನವ್ರು ಕೊಟ್ಟರೆ ತಾನೇ ಕೊಡೋದು ಇಲ್ಲಾಂದ್ರೆ ಮಹಾನಗರ ಯಾರು ಕೊಟ್ಟರೆ ನಮ್ಗೆ ಕೊಡ್ಲಿಕ್ಕೆ ಆಗ್ತದೆ ನಮ್ಗೆ ತಂದ್ ಮಾಡೋದಂದ್ರೆ ತುಂಬಾ ತೊಂದರೆ ಆಗಿ ನಾವು ಬಂದ್ ಮಾಡೋ ಪರಿಸ್ಥಿತಿ ಬಂದಿದೆ ಮೇಡಮ್ ಹೌದು ಏನೋ ಒಂದ್ ತಿಂಗಳು ಅಂದ್ರೆ ನಮ್ಮವರಲ್ವಾ ಅಂತ ಕೈಯಿಂದ ಹಾಕೊಡ್ಬೋದು ಅಂದ್ರೆ ಯಾರನ್ನ ನಂಬಿ ಯಾಕಂದ್ರೆ ಕರೋನಾ ಸಂದರ್ಭದಲ್ಲಿ ಯಾರ್ಯಾರಿಗೋ ಹೆಲ್ಪ್ ಮಾಡಿದ್ರು ಸೊ ಕರೋನಾ ಸಂದರ್ಭದಲ್ಲೂ ನೀವು ಕೆಲಸ ಮಾಡಿದೀರಾ ಈಗ 30 ತಿಂಗಳು ಅಂದ್ರೆ ಕರೋನಾ ಬರೋದಕ್ಕಿಂತ ಹಿಂದಿನಿಂದ ದುಡ್ಡು ಪೇ ಮಾಡಿಲ್ಲ ಕರೋನಾ ಬಂದೇನೋ ಆರ್ಥಿಕ ಹೊಡೆತ ಬಿತ್ತು ಅನ್ನೋದಕ್ಕೆ ಅಲ್ವಲ್ಲ 30 ತಿಂಗಳು ಅಂತಂದ್ರೆ ಕರೋನಾ ಬರೋದಕ್ಕಿಂತ ಮುಂಚೆಯಿಂದನೂ ನೀವು ಅವರು ನಿಮಗೆ ಕೊಟ್ಟಿಲ್ಲ ಈಗ ಎಷ್ಟು ಕೋಟಿ ಅಂದಾಜು ಎಷ್ಟು ಕೋಟಿ ಇದೆ ಸರ್ ನಿಮ್ದು ಬಿಲ್ಲು ಮರ ಇದು 6-7 ಕೋಟಿ ವರೆಗೆ ಬರಬೇಕು ಎಕ್ಸಾಕ್ಟ್ಲಿ ಈಗ ಕಮಿಷನರ್ ಸಾಹೇಬರು ಹೇಳಿದ್ದೇನಂತಂದ್ರೆ ಇಷ್ಟು ಹಣ ಕೊಡ್ಲಿಕ್ಕೆ ಅಂದ್ರೆ ನಾವು ಗವರ್ಮೆಂಟ್ ದೃಷ್ಟಿಗೆ ಸರ್ಕಾರ ನಾವು ತಗೊಂಡೋಗಿದ್ದೇವೆ ನಮ್ಮ ಸ್ಟಾಫ್ಗೆ ಕೊಡ್ಲಿಕ್ಕೆ ನಮ್ಗೆ ದುಡ್ಡು ಇಲ್ಲ ಇವಾಗ ಸೊ ಈ ಅಮೌಂಟ್ ಹೆವಿ ಇರೋದ್ರಿಂದ ನಾವು ಸರ್ಕಾರಕ್ಕೆ ಗಮನಕ್ಕೆ ತಂದಿದೀವಿ ಸರಿ ಇವಾಗ ಇಷ್ಟ ದಿನದಿಂದ ದುಡ್ಕೊಂಡು ಬಂದ್ರಿ ಕೊಡ್ತಾರೆ ಏನೋ ನಂಬಿಕೆ ಮೇಲೆ ಸೊ ಕೊನೆಗೂ ಕೊಟ್ಟಿಲ್ಲ ಈಗ ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ ಸರ್ ನಿಮ್ದು ಯಾರ ಗಮನಕ್ಕೆ ತರ್ಬೇಕಂತಿದ್ದೀರಾ ಅಥವಾ ಇಂದ್ರಾ ಕ್ಯಾಂಟೀನ್ ಕ್ಲೋಸ್ ಆಗ್ಬಿಡತ್ತ ಅನ್ನೋ ಭಯ ಕೂಡ ಅಲ್ಲೊಬ್ರು ಸ್ಥಳೀಯರು ಮಾತಾಡಿದ್ರು ಸಂಬಳಕ್ಕೆಲ್ಲ ದುಡಿಯೋರು ಇವಾಗ ಏನಿರುತ್ತೆ ಅಂದ್ರೆ ಬಾವಿಯಲ್ಲಿ ಇರೋದಕ್ಕೆ ಬಾವಿದ ನೋಡ್ತದೆ ಸಮುದ್ರದ ಸಮುದ್ರ ನೋಡ್ತದೆ ಹಂಗೆ ನಮ್ದೇನು ನಾವ್ ಬದುಕು ನಾವ್ ಸಂಬಳಕ್ಕೆ ಒಂದು ಆಮೇಲೆ ಕೆಲಸದ ಒಂದು ಬಡ ಜನರಿಗೆ ತಿಂದು ಹೋಗ್ತಾರೆ ಒಂದು ಇವ್ರು ಹೆಂಗಂಗೆ ನಿರ್ಣಯ ಮಾಡ್ತದೆ ನಮಗ್ ಕೊಡ್ಲಿಕ್ಕೆ ಸಂಬಳ ಬೇಕು ಮಾಡೋದಕ್ಕೆ ಕೆಲಸ ಬೇಕು ಈಗ ಬಂದಾಯ್ತು ಅಂದ್ರೆ ಎರಡು ಹೋಗುತ್ತಲ್ಲ ಮೇಡಮ್ ಅದಕ್ಕಿಂತ ದೊಡ್ಡ ಹೊಡೆತ ಏನಿದೆ ಈ ಕಡೆ ಕೆಲಸನೂ ಹೋಗ್ತದೆ ಈ ಕಡೆ ಸಂಬಳನೂ ಇರೋದಿಲ್ಲ ಮತ್ತೆ ಇನ್ನೊಂದ್ ಕಡೆ ಹುಡ್ಕೊಳ್ಬೇಕು ತೊಂದ್ರೆನೆ 40-50 ಜನ ಕೆಲಸ ಮಾಡ್ತಾರೆ ಅದರಲ್ಲಿ ಓಕೆ ಸರ್ ಥ್ಯಾಂಕ್ ಯು ಸರ್ ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಎಸ್ ಈಗ ಅವರು ಹೇಳ್ತಿರುವಂಥದ್ದು 6-7 ಕೋಟಿ 30 ತಿಂಗಳಿಂದ ಹಣ ಪಾವತಿಸಿಲ್ಲ ಯಾವುದೇ ಬಿಲ್ಲನ್ನು ಅವ್ರು ಕೊಡ್ತಾ ಇಲ್ಲ ಮಹಾಮಂಡಳಿ ಅಂತ ಸೊ ಇದರಿಂದ ನಮಗೆ ಆರ್ಥಿಕ ಹೊಡೆತ ಹೀಗಾಗಿ ಹೇಗೆ ನಡೆಸೋದು ನಾವು ಇಷ್ಟು ತಿಂಗಳಿಂದ ಏನೋ ನಮ್ಮ ಕೈಯಿಂದ ಹಾಕಿ ಸಂಬಳ ಕೂಡ ಕೊಡ್ತಾ ಇದ್ವಿ ಆದರೆ ಕೆಲವೊಂದಷ್ಟು ಬಿಲ್ ಇರುತ್ತಲ್ವ ಅದನ್ನು ಪಾವತಿ ಮಾಡಲೇಬೇಕು ಮಹಾನಗರ ಪಾಲಿಕೆ ಅದೂ ಮಾಡ್ತಿಲ್ಲ ನಮಗೂ ಕೂಡ ಕಷ್ಟ ಆಗ್ತಿದೆ ನಡೆಸೋದಕ್ಕೆ ಅನ್ನೋ ಮಾತನ್ನು ಅವ್ರು ಹೇಳ್ತಿರುವಂಥದ್ದು ಈಗಲಾದರೂ ಮಹಾನಗರ ಪಾಲಿಕೆ ಎಚ್ಚೆತ್ಕೊಂಡು ಯಾಕಂದರೆ ಎಷ್ಟೋ ಜನ ಕೂಲಿ ಕಾರ್ಮಿಕರು ಬಡ ಕೆಲಸಕ್ಕೆ ಹೋಗೋರು ಬಡವರು ಅಲ್ಲಿ ಹೋಗಿ 5 ರೂಪಾಯಿ ಕೊಟ್ಟರೆ ಹೊಟ್ಟೆ ತುಂಬ ಊಟ ಮಾಡ್ಬೋದಪ್ಪ ಅನ್ನೋ ಒಂದು ಇದಿರುತ್ತೆ ಸೊ ಅಂಥವ್ರಿಗೋಸ್ಕರ ಮಾಡಿರೋದು ಇಂಥ ಒಂದು ಸ್ಕೀಮ್ಗಳನ್ನು ಮಧ್ಯಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಮಹಾನಗರ ಪಾಲಿಕೆ ಹೇಳೋದು ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅಟ್ಲೀಸ್ಟ್ ಬಡವ್ರಿಗೆ ಹೆಲ್ಪ್ ಆಗುತ್ತೆ ಇದ್ರ ಇನ್ನೇನು ಬಡವ್ರೆ ನಮಗೆ ದುಡ್ಡು ಕೊಡಿ ಅದು ಕೊಡಿ ಇದು ಕೊಡಿ ಅಂತ ಕೇಳಲ್ಲ 5 ರೂಪಾಯಿಗೆ ಊಟ ಕೊಡ್ತಾ ಇದ್ರೆ ಅದು ಕಂಟಿನ್ಯೂ ಮಾಡಿ ಅಂತ ಮಹಾನಗರ ಪಾಲಿಕೆ ನಮ್ಮ ಹತ್ರ ದುಡ್ಡಿಲ್ಲ ಬೇರೆದಕ್ಕೆಲ್ಲ ದುಡ್ಡಿರುತ್ತೆ ಅದು ಅಂತ ಅಲ್ಲ ಯಾವುದೇ ಮಹಾನಗರ ಪಾಲಿಕೆ ಆಗಲಿ ಕಲಬುರ್ಗಿದಂತಲೇ ಅಲ್ಲ ಈ ರೀತಿ ಬಡವರಿಗೆ ಸಹಾಯ ಆಗೋ ಸ್ಕೀಮ್ ಮಾಡೋದು ಸ್ಟಾರ್ಟಿಂಗು ಒಂದಷ್ಟು ದಿನ ನಡೆಸೋದು ಆಮೇಲೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿ ಸ್ಟಾಪ್ ಮಾಡುವಂಥದ್ದು ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ